ಈ ಜೇಡದ ಆಟಿಕೆಯನ್ನು ಮಾಡಲಿಕ್ಕೆ ಮೆದುವಿರುವ ಪೈಪ್ ಕ್ಲೀನರದ ತುಂಡುಗಳು ಬೇಕಾಗುವು. ಒಂದು ಉದ್ದವಾದ ತುಂಡನ್ನು ತೆಗೆದುಕೊಂಡು ಅದಕ್ಕೆ 8 ಆಕಾರದ ಅಂಕಿ ಆಕಾರವನ್ನು ಕೊಡಿ. ಮೇಲಿನ ವರ್ತುಳ ಸ್ವಲ್ಪ ದೊಡ್ಡದಿರಲಿ ಹಾಗೂ ಕೆಳಗಿನದು ಚಿಕ್ಕದಿರಲಿ. ಪೈಪ್ ಕ್ಲೀನರ್ದ ಉಳಿದ ಭಾಗವನ್ನು ಚಿಕ್ಕ ರಂಧ್ರವನ್ನು ಮುಚ್ಚಲು ಉಪಯೋಗಿಸಿ. ಅದಕ್ಕೆ ಸುತ್ತು ಹಾಕಿ ಗಂಟು ಕಟ್ಟಿ. ಈ ರೀತಿಯಾಗಿ ನೀವು ಅದನ್ನು ಸುತ್ತು ಹಾಕಿ ಗಂಟು ಕಟ್ಟಬಹುದು. ಈಗ 4 ಕಡಿಮೆ ಉದ್ದದ ಪೈಪ್ ಕ್ಲೀನರದ ತುಂಡುಗಳನ್ನು ತೆಗೆದುಕೊಳ್ಳಿ. ಅದನ್ನು ಹಿಂಬದಿಯಲ್ಲಿಟ್ಟು ಇನ್ನೊಂದು ಉದ್ದವಾದ ಪಟ್ಟಿಯಿಂದ ಗಂಟು ಕಟ್ಟಿ. ಉಳಿದ ಭಾಗವನ್ನು ರಂಧ್ರ ಮುಚ್ಚಿಸಲು ಉಪಯೋಗಿಸಿ. ಇದು ಜೇಡರ ಹುಳದ ಶರೀರ. ಈ ಪೈಪ್ ಕ್ಲೀನರು ಬಹು ಸುಲಭವಾಗಿ ಮಣಿಯುವುದು. ಈಗ ಎರಡೂ ಬದಿಗಿರುವ ತುಂಡುಗಳಿಗೆ ಜೇಡರ ಹುಳದ ಕಾಲಿನ ಆಕಾರ ಕೊಡಿ. ಎರಡು ಕಾಲುಗಳು ಮುಂಬದಿಗೆ ಹಾಗೂ ಇನ್ನೆರಡು ಕಾಲುಗಳು ಹಿಂಬದಿಗೆ ಬರಲಿ. ಈ ರೀತಿಯಾಗಿ ಜೇಡರ ಹುಳದ ಆಕಾರ ಕಾಣತೊಡಬಹುದು. ನೋಡಲು ಇದು ಬಹು ಚಂದವಾಗಿದೆ. ಈ ಕ್ಲೀನರನ್ನು ನಾವು ಮನ ಬಂದಂತೆ ಮಡಿಸಬಹುದು, ಸುತ್ತಬಹುದು ಹಾಗೂ ಗಂಟು ಹಾಕಬಹುದು. ಇದು ನಮ್ಮ ಜೇಡರ ಹುಳ. ಇದಕ್ಕೆ ನಾವು ಮೇಲಿನ ಭಾಗದಲ್ಲಿ ಕಣ್ಣನ್ನು ಕೂಡಿಸಬಹುದು. ಎರಡು ಹನಿ ಗ್ಲೂ ಸುರುವಿ ಕರಿಮಣಿಗಳನ್ನು ಅಂಟಿಸಿದರೆ ಅವು ಕಣ್ಣಿನಂತೆ ಕಾಣುವವು. ಈ ಹುಳ ನೋಡಲು ಚೆಂದ, ಅದು ನಮ್ಮನ್ನು ಹೆದರಿಸಲಾರದು. ಬೇಕಿದ್ದರೆ ಅದಕ್ಕೆ ದಾರ ಕಟ್ಟಿ ಗೋಡೆಗೆ ಕೂಡ ತೂಗ ಹಾಕಬಹುದು.